ಮೂರುವರೆ ಗಂಟೆ ಚಾರ್ಜ್ ಮಾಡೋದಕ್ಕೆ ಎಷ್ಟು ಖರ್ಚಾಗ್ಬೋದು? ಏನ್ ಡಿಫ್ರೆನ್ಸ್ ಅನ್ನಿಸ್ತು ನಿಮ್ಗೆ? ಅದು ಓಡಿಸ್ಬೇಕಾದ್ರೆ ಇದು ಓಡಿಸ್ಬೇಕಾದ್ರೆ ಈಗ ನಿಮ್ಗೆ ಎಲೆಕ್ಟ್ರಿಕ್ಗೂ ಇದಕ್ಕೂ ಯಾವ್ದು ಒಳ್ಳೇದು ಅನ್ನಿಸ್ತು? ಆರದಿಂದ ವಾರ 15 ದಿವಸ ಮಳೆ ಬರ್ತೈತಲ್ಲ, ಏನ್ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಓಡ್ತಾ ಇದೆ. ಸೊ ನಿಮ್ಗೆ ಚಾರ್ಜಿಂಗೇ ಆಗಲ್ಲ ಕೆಲವು ಕಡೆ, ಸುಮ್ಮನೆ ಪ್ರಾಬ್ಲಮ್ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಇದಾವೆ ಚಾರ್ಜಿಂಗ್ ಪಾಯಿಂಟ್ಗಳು. ಯಾವಾಗ ನಿಂತಿದ್ಯಾ? ಒಂದ್ಸರಿ ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಹೇಳ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಇವತ್ತು ಲೈಕ್ ನಾರ್ಮಲ್ ಆಗಿ ನೀವು ಎಲೆಕ್ಟ್ರಿಕ್ ಆಟೋಸ್ ನೋಡಿರ್ತೀರಾ ಅನ್ಕೋತೀನಿ. ಕಸ್ಟಮರ್ ಹತ್ರ ಕೇಳೋಣ ಲೈಕ್ ಯಾವ ಥರ ಇದೆ, ಅವ್ರು ಯೂಸ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಕುಮಾರಣ್ಣ ಅಂತ ಒಬ್ರು ಇದ್ದಾರೆ. ಸೊ ಅವರು ಚಾರ್ಜಿಂಗಿಗೆ ಬಂದಿದ್ದಾರೆ, ಚಾರ್ಜರ್ ಅಂತೇನೋ ಇದೆಯಲ್ಲ ಅಲ್ಲಿ ಚಾರ್ಜಿಂಗ್ ಹಾಕೋತಿದ್ದು. ಸೊ ಅವ್ರು ಕೇಳಿದೆ ಲೈಕ್ ಹೆಂಗಿದೆ ಗಾಡಿ, ಏನು ಕತೆ ಅಂತೆಲ್ಲ. ಸೊ ಹಂಗೆ ಕಸ್ಟಮರ್ ರಿವ್ಯೂ ಮಾಡೋಣ. ನಿಮಗೂ ಗೊತ್ತಾಗುತ್ತೆ ಲೈಕ್ ಎಲೆಕ್ಟ್ರಿಕ್ ಆಟೋಗಳು, ಎಲೆಕ್ಟ್ರಿಕ್ ಗಾಡಿಗಳು, ಅವ್ರಿಗೆಲ್ಲ ಏನೇನು ಪ್ರಾಬ್ಲಮ್ಸ್ ಇರ್ತವೆ, ಆಮೇಲೆ ಅವ್ರ ಪ್ರಕಾರ ಎಲೆಕ್ಟ್ರಿಕ್ ಹೆಂಗೆ ಅಂತ. ಫಸ್ಟ್ ಬಂದ್ಬಿಟ್ಟು ಅವ್ರು ಗ್ಯಾಸ್ ಯೂಸ್ ಮಾಡ್ತಾಯಿದ್ರು. ಸೊ ಅದಕ್ಕೂ ಮತ್ತು ಎಲೆಕ್ಟ್ರಿಕ್ಕಿಗೂ, ಆಮೇಲೆ ನೀವು ಇದನ್ನು ಪೆಟ್ರೋಲ್ ಬೈಕಿಗೂ ಅನ್ಕೋಬೋದು, ಲೈಕ್ ಪೆಟ್ರೋಲ್ ಓಡಿಸ್ತಿರೋದ್ಗೂ ಆಮೇಲೆ ಎಲೆಕ್ಟ್ರಿಕ್ ಬೈಕಿಗೂ ಏನು ಡಿಫ್ರೆನ್ಸ್ ಬರ್ತವೆ ಅದನ್ನ ಅನ್ಕೋಬೋದು ಕರೆಕ್ಟಾಗಿ. ಸೊ ಇವಾಗ ಅವ್ರ ಹತ್ರನೇ ಹೋಗೋಣ. ಸೊ ಇಲ್ಲೇ ಇದೆ ನೋಡಿ, ಇದೇನೆ ಅಣ್ಣ. ನಮಸ್ಕಾರ. ನಮಸ್ಕಾರ ಸರ್. ಅಣ್ಣ ಎಷ್ಟು ವರ್ಷದಿಂದ ಓಡಿಸ್ತಿದ್ದೀರ ಗಾಡಿ? 20 ವರ್ಷ ಆಯ್ತು. 20 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? ಸೂಪರ್ ಅಣ್ಣ. ಫಸ್ಟ್ ಯಾವ್ದು ಓಡಿಸ್ತಿದ್ವಿ? ಅದು ಗ್ಯಾಸ್ದು. ಗ್ಯಾಸ್ ಗ್ಯಾಸ್ ಎಲ್ ಪಿ ಜಿ. ಇದು ತೊಗೊಂಡು ಎಷ್ಟು ದಿನ ಆಯಿತು? ಇದು 3 ತಿಂಗಳಾಯಿತು. 3 ತಿಂಗಳಾಯಿತು. ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸು, ಲೈಕ್ ಪ್ರೈಸು? ಅಂದರೆ ಗಾಡಿ ರೇಟ್ ಜಾಸ್ತಿ ಆಯ್ತಿದೆ. ಇದು ಜಾಸ್ತಿ ಇದೆಯಾ? ಗಾಡಿ ರೇಟ್ ಜಾಸ್ತಿ ಇದೆ. ಎಷ್ಟು ಜಾಸ್ತಿ ಇದೆ ಇದು? ಒಂದು 80 ಸಾವಿರ ಜಾಸ್ತಿ. 80 ಸಾವಿರ ಅದಕ್ಕಿಂತ ಇದು ಒಂದು 80 ಜಾಸ್ತಿ ಇದೆ. ಇವೇ ಜಾಸ್ತಿ ಆಯ್ತಿದ್ದು 80 ಸಾವಿರ. ಅದು 240 ಐತೆ. 240 260 ಇದೆ. ಓಕೆ. ಇದು 3 ಇವಾಗ 330 ಪ್ರೆಸೆಂಟ್. 330 ಇವಾಗ ಪ್ರೆಸೆಂಟ್. ಎಷ್ಟು ಕಿಲೋಮೀಟ್ರ್ ಮೈಲೇಜ್ ಕೊಡ್ತಿದ್ದು? ಒಂದು ಒಂದ್ಸರಿ ಫುಲ್ ಚಾರ್ಜ್ಗೆ 100 ಕೊಡುತ್ತೆ. 115 ಅಂತಾರೆ. ಅಂದ್ರೆ 100 ಅಂದ್ರೆ ನಿಮ್ಗೆ ಒಂದು 80-90 ಅಷ್ಟೇ ನಿಮ್ಗೆ ಓಡಿಸಕ್ಕಾಗತ್ತೆ. ಓಕೆ. ಅಷ್ಟೊತ್ತಿಗೆ ಎಲ್ಲಾದ್ರೂ ಚಾರ್ಜಿಂಗ್ ಇರ್ತಾರೆ, ಚಾರ್ಜಿಂಗ್ ಪಾಯಿಂಟ್ ನೋಡ್ಬೇಕಲ್ವಾ? ಅದ ನಿಮ್ಗೆ ಒಂದು 5 ಕಿಲೋಮೀಟ್ರು, ಒಂದು 5-10 ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ಚಾರ್ಜಿಂಗ್ ಪಾಯಿಂಟ್ಗಳು ಎಲ್ಲಾದ್ರೂ ಹುಡುಕಿ ಹಾಕ್ಕೊಂಬೇಕಲ್ಲ. ಹೋಗುತ್ತೆ ನಿಮಗೆ ಒಟ್ಟಿಗೆ 80-90 ಅಷ್ಟೇ. ಎಷ್ಟು ಅವರ್ ಬೇಕು ಒಂದ್ಸಲ ಚಾರ್ಜ್ ಮಾಡೋದಕ್ಕೆ? 3.5 ಗಂಟೆ ಫುಲ್ ಚಾರ್ಜ್. ಫುಲ್ ಚಾರ್ಜ್ 3.5 ಗಂಟೆ. 3.5 ಗಂಟೆ. ಈಗ 3.5 ಗಂಟೆ ಚಾರ್ಜ್ ಮಾಡೋದಕ್ಕೆ ಎಷ್ಟು ಖರ್ಚಾಗ್ಬೋದು? ಸರ್ ಮನೇಲಾದರೆ 50 ಕೆ ವಿಲಾದರೂ 50, ಬಟ್ ಪ್ರೈವೇಟಲ್ಲಿ ಮಾಡಿದಾಗ ನಮಗೆ ಇಲ್ಲೇ 35-40 ರೂಪಾಯಿ ಬರ್ತದೆ. ಪ್ರೈವೇಟಲ್ಲಿ ಮಾಡೋದು ಜಾಸ್ತಿ ಆಗುತ್ತೆ, ಚಾರ್ಜ್ ಆಗುತ್ತೆ. ಮನೆಯಲ್ಲಿ ಫುಲ್ ಚಾರ್ಜ್ ಮಾಡೋಕೆ 50 ರೂಪಾಯಿ. 50 ರೂಪಾಯಿ. 50 ರೂಪಾಯಿಗೆ 100 ಕಿಲೋಮೀಟ್ರು. ಪರವಾಗಿಲ್ಲ ಅಲ್ವಾ? ಹಾಂ ಪರವಾಗಿಲ್ಲ. ಗ್ಯಾಸ್ ನೋಡೋದು, ಗ್ಯಾಸ್ ನಮ್ಗೆ ಕಂಪೇರ್ ಮಾಡಿದ್ರೆ ಬೆಸ್ಟ್. ಬೆಸ್ಟ್ ಅಂತ ಬೆಸ್ಟ್. ಏನು ಡಿಫ್ರೆನ್ಸ್ ಅನ್ನಿಸ್ತು ನಿಮಗೆ? ಅದು ಓಡಿಸ್ಬೇಕಾದ್ರೆ ಇದು ಓಡಿಸ್ಬೇಕಾದ್ರೆ ಅದರಲ್ಲಿ ಮೇಂಟೆನೆನ್ಸ್ ಐತೆ, ಇದರಲ್ಲಿ ಮೇಂಟೆನೆನ್ಸ್ ಇಲ್ಲ. ಜೀರೋ ಮೇಂಟೆನೆನ್ಸ್. ಏನು ಮೇಂಟೆನೆನ್ಸ್? ಮೇಂಟೆನೆನ್ಸ್ ಇಲ್ಲ. ಸರ್ವಿಸ್ ಸರ್ವಿಸ್ ಏನೂ ಇಲ್ಲ? ಏನಿಲ್ಲ. ಈಗ 3 ತಿಂಗಳಾಯ್ತು. 3 ತಿಂಗಳಾಯ್ತಲ್ಲ. 3 ತಿಂಗಳಿಂದ ಏನು 1 ರೂಪಾಯಿ ಖರ್ಚು ಮಾಡಿ. 1 ರೂಪಾಯಿ ಖರ್ಚು ಮಾಡಿ. ಅದಕ್ಕೆ ಅಂದರೆ? ಅದಕ್ಕೆ ಅಂದರೆ ನೀವು ತಿಂಗಳಿಗಾದ್ರೆ ತಿಂಗಳಾದರೆ ಆಯಿಲ್ ಚೇಂಜು ಅದು ಇದ್ದಿದ್ದು ಡೈಲಿ ಒಂದು ತಿಂಗಳಿಗೆ ಅಂದರೆ ಒಂದು 600-800 ರೂಪಾಯಿ ಅದಕ್ಕೆ ಹೋಗುತ್ತೆ. ಅದಕ್ಕೆ ಹೋಗುತ್ತೆ. ಸ್ವಲ್ಪ ಲಾಭ ಜಾಸ್ತಿ ಇದು. ಅದು ಹಾಂ ಸ್ವಲ್ಪ ಲಾಭ ಜಾಸ್ತಿ. ಅದೇ ಕಾಯೋದೊಂದೇ ಕಾಯಬೇಕು. ಕಾಯೋದೊಂದು ಅದೇ ಯಾರು ಸಿಕ್ಕಿಲ್ಲ ಅಂದಾಗ ನಿಮಗೆ ವೆಯ್ಟ್ ಮಾಡುತ್ತದ? ಹಾಂ ಈ ಥರ ಮಧ್ಯಾಹ್ನದ ಹೊತ್ತು ಚಾರ್ಜಿಂಗ್ ಹಾಕೊಂಬಿಟ್ರೆ ಏನು ಪ್ರಾಬ್ಲಮ್ ಆಗಲ್ಲ ನಮಗೆ. ದಿನಕ್ಕೆ ಎಷ್ಟು ಚಾರ್ಜ್ ಆಗ್ತಿದ್ದಾ? ಬೆಳಿಗ್ಗೆ ಬರಬೇಕಾದ್ರೆ ಮನೇಲಿ ಹಾಕಿರ್ತೀನಿ ಫುಲ್ ಚಾರ್ಜ್. ಈ ಥರ ಮಧ್ಯಾಹ್ನ ಎಲ್ಲಾದರೂ ಮನೇಲಿ ರಾತ್ರಿ ಹಾಕ್ಬಿಡ್ತೀರ? ಹಾಂ ಸಾಯಂಕಾಲ ಹಾಕ್ಬಿಡ್ತೀವಿ. ಸಾಯಂಕಾಲ ನೈಟ್ ಹಾಕ್ಬಿಡ್ತೀವಿ. ಅದು ಫುಲ್ ಚಾರ್ಜ್ ಮಾಡಿಬಿಟ್ಟು ಆಫ್ ಮಾಡಿಬಿಟ್ಟು ಬಿಟ್ಬಿಡ್ತೀವಿ. ಬೆಳಗ್ಗೆ ತಗೊಂಬರ್ತೀನಿ. ಬೆಳಗ್ಗೆ ಹಿಂಗೆ ಮಧ್ಯಾಹ್ನದ ಹೊತ್ತು ಎಲ್ಲಾದರೂ ಮಧ್ಯಾಹ್ನದ ಹೊತ್ತು ಊಟ ಟೈಮಲ್ಲಿ ಚಾರ್ಜಿಂಗ್ ಹಾಕ್ಬಿಡ್ತೀನಿ. ದಿನಕ್ಕೆ 2 ಸಲ ಚಾರ್ಜ್ ಆಗ್ತೀವಿ? ದಿನಕ್ಕೆ 2 ಸಲ. 2 ಸಲ ಸಾಕು? ಸಾಕು. ದಿನಕ್ಕೆ ಎಷ್ಟು ಕಿಲೋಮೀಟ್ರ್ ಓಡಿಸ್ತೀರ ಸರ್? ಡೈಲಿ 140 ಓಡು ಸರ್. 140 100-140 ಒಳಗೆ ಓಡುತ್ತೆ ಗಾಡಿ. ಓಕೆ. ಈಗ ನಿಮ್ಗೆ ಎಲೆಕ್ಟ್ರಿಕ್ಗೂ ಇದಕ್ಕೂ ಯಾವ್ದು ಒಳ್ಳೇದು ಅನಿಸ್ತು? ಈಗ ಈಗ ನೋಡೋಕ್ಕೋದ್ರೆ ಇದೆ, ಪರವಾಗಿಲ್ಲ. ಸದ್ಯಕ್ಕಿದ್ದೇನೆ ಈಗ ಸದ್ಯಕ್ಕೆ ಇದೆ. ಓಕೆ. ಒಂದು ಸ್ವಲ್ಪ ಲಗೇಜ್ ಹಾಕೊಂಡು ಹೋಗ್ಬೇಕು ಅಂದ್ರೆ ಎಳಿಯುತ್ತಾ ಇದು? ಎಳಿತು ಪರವಾಗಿಲ್ಲ. ಒಂದು 300 ಕೆಜಿವರೆಗೆ ಆಗ್ತದೆ. ಅಪ್ಪಲ್ಲೆಲ್ಲ ಎಳಿಯುತ್ತಾ? ಎಷ್ಟೋ ಜನಕ್ಕೆ ಡೌಟ್ ಇದೆ, ನಮ್ಮ ಸಬ್ಸ್ಕ್ರೈಬರ್ಸ್ ನೋಡೋದು ಎಲ್ಲರಿಗೂ ಜನಕ್ಕೆ ಡೌಟ್ ಇದೆ. ಹಾಂ ಸ್ವಲ್ಪ ಜಾಸ್ತಿ ನಿಮಗೆ ಮೀಡಿಯಂ ಅಪ್ಪ ಆದರೆ ಎಳ್ಕೊಂಡು ಹೊಂಟೋಗುತ್ತೆ. ಜಾಸ್ತಿ ಅಪ್ಪ ಆಗ್ಬಿಟ್ರೆ ನಿಮಗೆ ಒಳ್ಳೆ ನಿಧಾನಕ್ಕೆ ನಡ್ಕೊಂಡು ಹೋಗೋತಾರ? ಹೋಗುತ್ತೆ ಹೋಗುತ್ತೆ ನಿಧಾನಕ್ಕೆ ಹೋಗುತ್ತೆ. 3 ಜನ ಆದರೆ ಕಷ್ಟ. 3 ಜನ ಆದರೆ ನಿಧಾನಕ್ಕೆ ಹೋಗುತ್ತೆ. ಒಬ್ರಿಬ್ರು ಆದರೆ ನಿಮ್ಗೇನಿಲ್ಲ. ಯಾವಪ್ಪ ಆದ್ರೂ ಒಬ್ರಿಬ್ರು ಆದ್ರೆ ಆರಾಮಾಗಿ ಹೇಳ್ಕೊಳತ್ತೆ. ಈ 3 ಜನ ಲಗೇಜ್ ಆಗ್ಬಿಟ್ರೆ ಸ್ವಲ್ಪ ನಿಮ್ಗೆ ನಿಧಾನಕ್ಕೆ. ಇದು ಮಳೆಯಲ್ಲೆಲ್ಲ ಓಡಿಸ್ತಿರಲ್ಲ? ಇಲ್ಲ ಮಳೆಯಲ್ಲಿ ಏನು ಪ್ರಾಬ್ಲಮ್ ಬರಲಿಲ್ಲ. ಏನು ಪ್ರಾಬ್ಲಮ್? ಈಗ ಒಂದು ವಾರದಿಂದ 15 ದಿವಸ ಮಳೆ ಬರ್ತೈತಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಓಡ್ತಾ ಇದೆ. ಇದಕ್ಕೆ ಬ್ಯಾಟ್ರಿ ಹಿಂದೆಗಡೆ ಇಲ್ಲಿದೆ? ಹಿಂದೆಗಡೆ ಇದೆ. ಸೊ ಬನ್ನಿ ಫಸ್ಟ್ ಬ್ಯಾಟ್ರಿ ನೋಡೋಣ. ಸೇಮ್ ನಿಮಗೆ ನಾರ್ಮಲ್ ಬೇರೆ ಫಸ್ಟ್ ಆಟೋ ಎಲ್ಲ ಬರ್ತದೆ ಸೇಮ್ ಎಲ್ಲ ಹಂಗೆ ಇರುತ್ತೆ, ಬಟ್ ಬ್ಯಾಟ್ರಿ ಒಂದು ಹಿಂದೆ ಇರುತ್ತೆ ಅಷ್ಟೇ. ಇದೆ ಸರ್ ಬ್ಯಾಟ್ರಿ. ಸೊ ನೋಡ್ಬೋದು ಇದೇನೆ ಬ್ಯಾಟ್ರಿ, ಇದೇನೆ ಬ್ಯಾಟ್ರಿ ಇದೆಯಲ್ಲ. ಓಕೆ. ಏನು ಕಾಣಿಸ್ತಾ ಇದೆ ಅಂತ ನನಗೂ ಗೊತ್ತಿಲ್ಲ. ಫುಲ್ ಫುಲ್ ಮೋಲ್ಡೆಡ್ ಆಗಿದೆ ಸರ್. ಫುಲ್ ಮೋಲ್ಡ್ ಆಗಿಬಿಟ್ಟಿದೆ. ಓಕೆ.
ಓಕೆ ಅದೇ ಈಗ ಒಂದು ವಾರ 15 ದಿನ ಮಳೆ ಓಡಿಸ್ತಾ ಇದೀನಲ್ಲ ಏನು ಎಲ್ಲೂ ಮಳೆಯಲ್ಲಿ ಮಳೆಯಲ್ಲ ಏನು ಪ್ರಾಬ್ಲಮ್ ಆಗಲ್ಲ ಪ್ರಾಬ್ಲಮ್ ಕೊಟ್ಟಿಲ್ಲ ಆಕಡೆ ಬನ್ನಿ ಅಲ್ಲಿ ನಿಂತ್ಕೊಬಿಡಣ ಚಾರ್ಜ್ ಆಗ್ತಾ ಇರಲಿ ಈಗ ಈಗ ಓಪನ್ ಇರುತ್ತಲ್ಲ ಹಾಂ ಈಗ ಮಳೆಗೆ ಬರ್ತಾ ಇದೆ ಈಗ ಲೈಟ್ ಆಗಿ ಜಡಿ ಹೊಡಿತಾ ಇದೆ ಹಾ ಈ ತರ ಓಪನ್ ಇದ್ರೆ ನಿಮಗೆ ಈ ಜಾಯಿಂಟ್ ಗಳು ಐತಲ್ಲ ಹಾ ಇಲ್ಲೋದ್ರೆ ಆಫ್ ಆಗೋಗುತ್ತೆ ಓಕೆ ಇದು ಜಾಯಿಂಟ್ ಗಳು ನಿಮಗೆ ಕ್ಲೋಸ್ ಇರಬೇಕು ಇದು ಹಾ ಕ್ಲೋಸ್ ಇರಬೇಕು ಆಮೇಲೆ ಜಾಸ್ತಿ ನೀರು ನಿಂತಿರತೋ ಹೋಗಬಾರದು ಓಕೆ ಜಾಸ್ತಿ ಅದು ಸ್ವಲ್ಪ ನಿಮಗೆ ಜಾಸ್ತಿ ಬರುತ್ತಲ್ಲ ಮಂಡಿ ವರ್ಗ ಆತರ ನೀರು ಇರೋವರೆಗೂ ಹೋಗಬಾರದು ಸ್ವಲ್ಪ ನೀರು ಆಮೇಲೆ ನೀ ಮಳೆ ಎಷ್ಟು ಇದ್ರೆ ಏನು ಪ್ರಾಬ್ಲಮ್ ಬರಲ್ಲ ಅಂತ ಅದೇ ಜಾಸ್ತಿ ನಿಂತಿರತೋ ಗಾಡಿ ಹೋದಾಗ ಆಫ್ ಆಗುತ್ತೆ ಅಂತ ಹೇಳವರ ಇನ್ನು ಎಲ್ಲ ಅಂತತವೆಲ್ಲ ಹೋಗಿಲ್ಲ ನಾವು ಇನ್ನು ಅಷ್ಟಕ್ಕೆ ಅಷ್ಟೊಂದೆಲ್ಲ ಟ್ರೈ ಮಾಡಿಲ್ಲ ಯಾಕ್ಟ್ ವಿಸ್ ತಗೊಂಡೆಲ್ಲ ಹೋಗಬಾರದು ಎಲೆಕ್ಟ್ರಿಕ್ ಗಾಡಿ ಎಲೆಕ್ಟ್ರಿಕ್ ಗಾಡಿ ಗೊತ್ತಿಲ್ಲ ಫಸ್ಟ್ ನಮಗೆಲ್ಲ ಹೆಂಗೆ ಅಂತ ಏನೋ ಲೈಟ್ ಆಗಿ ಇವಾಗ ಇವಾಗ ನಮ್ಮ ಸ್ಟಾರ್ಟಿಂಗ್ ಗೊತ್ತಿರುತ್ತೆ ಅದ್ ಬಿಟ್ರೆ ಅಣ್ಣ ಇನ್ನೇನದು ಲೈಕ್ ನೆಕ್ಸ್ಟ್ ಯಾರ ತಗೊಳ್ಳೋರಿಗೆ ಎಲೆಕ್ಟ್ರಿಕ್ ಗಾಡಿಗಳನ್ನ ತಗೊಳ್ಳೋಕೆ ಹೇಳ್ತೀರಾ ನೀವು ಎಲೆಕ್ಟ್ರಿಕ್ ತಗೋಬೋದಾ ಇಲ್ಲ 50 ಕಿಲೋಮೀಟರ್ ರಕ್ಷೆ ಕೊಡಬೇಕಾಯ್ತು ಹಾ ಇನ್ನು 150 ಕಿಲೋಮೀಟರ್ ಕೊಟ್ಟಿದ್ರೆ 150 ಕಿಲೋಮೀಟರ್ ಕೊಟ್ಬಿಟ್ಟಿದ್ರೆ ರಿಸ್ಕ್ ಇರುತ್ತೆ ಇನ್ನು 150 ಕಿಲೋಮೀಟರ್ 150 ಕೊಟ್ಬಿಟ್ಟಿದ್ರೆ ಆರಾಮಾಗಿ ಸಿಟಿ ಒಳಗೆ ಮಸ್ತ್ ಆಗಿದೆ ಗಾಡಿ 150 ಬಂದ್ರೆ ಮೈಲೇಜ್ ಎಲ್ಲ ಗಾಡಿಗಳಿಗೂ ಅಷ್ಟೇ ಪೆಟ್ರೋಲ್ ಗಾಡಿ ಆಗಲಿ ಆಕ್ಟಿವಾ ಯಾವುದೇ ಆಗಲಿ 150 ಸಿಕ್ಬಿಟ್ರೆ ಒಂದಿನ ಆರಾಮಾಗಿ ಎಲ್ಬೇಕಾದ್ರೆ ಹೋಗ್ಬೋದು ಒಂದಿನ ಆರಾಮಾಗಿ ನಾವು ಆರಾಮಾಗಿ ಓಡಿಸ್ಬಿಟ್ಟು ಸೀದಾ ತರೋಣ ಮನೆ ಆರಾಮಾಗಿ ಓಡಿಸ್ಬೋದು 150 ಅದು ಮ್ಯಾನೇಜಬಲ್ ಒಂದು ರೇಂಜ್ಗೆ ತಡಿಬೋದು ಸ್ವಲ್ಪ ಕಾಯ್ಬೇಕು ಅವಾಗ ಅವಾಗ ಅದು ಈಗ ಸೆಂಟ್ರಲ್ ಈಗ ಈ ತರ ಮತ್ತೆ ತೆಲಾದ ಹುಡುಕ ಹಾಕ್ಬೇಕಲ್ಲ ಅದೊಂದೇ ನೀವು ಎಲ್ಲ ಕಡೆ ಚಾರ್ಜಿಂಗ್ ಎಲ್ಲ ಮಾಡ್ತಿರಲ್ಲ ಇದು ಎಲ್ಲ ಕಡೆ ವರ್ಕ್ ಆಗ್ತಿರುತ್ತಾ ತುಂಬಾ ಕಡೆ ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ ಇದೆಯಾ ತುಂಬಾ ಪ್ರಾಬ್ಲಮ್ ಇದೆ ಆಮೇಲೆ ಕೆಲವು ಕಡೆ ಚಾರ್ಜಿಂಗ್ ಹಾಕಿರ್ತಾರೆ ನಿಲ್ಸ ಗಾಡಿ ನಿಲ್ಸಕ್ ಆಗಲ್ಲ ಅಂತತವ ಚಾರ್ಜಿಂಗ್ ಪಾಯಿಂಟ್ ಹಾಕಿರ್ತಾರೆ ಅದೊಂದು ಪ್ರಾಬ್ಲಮ್ ಆಮೇಲೆ ಇನ್ನು ಅದು ತುಂಬಾ ಕಡೆ ಐತೆ ಸರ್ ಆತರ ಓಕೆ ನಿಮಗೆ ಪಾಯಿಂಟ್ ಹಾಕಿರ್ತಾರೆ ಗಾಡಿ ನಿಲ್ಸಿ ಚಾರ್ಜಿಂಗ್ ಹಾಕಕ್ಕೆ ಆಗಲ್ಲ ಆತರ ಜಾಗ ವರ್ಕ್ ಆಗ್ತಿರುತ್ತಾ ವರ್ಕ್ ಆಗ್ತಿರುತ್ತಾ ಕೆಲವು ಅಲ್ಲ ಅದು ವರ್ಕ್ ಆಗ್ತಿರ್ತವೆ ಹಾಕಕ್ಕೆ ಆಗಲ್ಲ ಇನ್ನು ಕೆಲವು ಕಡೆ ಅಂತೂ ನಿಮಗೆ ಚಾರ್ಜಿಂಗ್ ಏ ಆಗಲ್ಲ ಕೆಲವು ಕಡೆ ಸುಮ್ಮನೆ ಪ್ರಾಬ್ಲಮ್ ಸಿಕ್ಕಾಬಿಡ ಇದಾವೆ ಚಾರ್ಜಿಂಗ್ ಪಾಯಿಂಟ್ ಗಳು ಓಕೆ ಸಿಕ್ಕಾಬಿಡ ಪ್ರಾಬ್ಲಮ್ ಅಂತ ಇರ್ತಾರೆ ರೇಜನ್ ಕಡೆ ಸೋ ನೋಡಿ ಈ ತರ ಪ್ರಾಬ್ಲಮ್ಸ್ ಗಳೆಲ್ಲ ಬಂದ್ಬಿಟ್ರೆ ಲೈಕ್ ಸಡನ್ ಆಗಿ ಒಂದು 5 ಕಿಲೋಮೀಟರ್ ಎಲ್ಲೋ ಮಿಕ್ಕಿರುತ್ತೆ 5-10 ಕಿಲೋಮೀಟರ್ ಮಿಕ್ಕಿರುತ್ತೆ ಅದರಲ್ಲಿ ಬಂದು ಚಾರ್ಜ್ ಆಗ್ತಿರ್ತಾರೆ ಆಮೇಲೆ ಕರೆಕ್ಟ್ ಆಗಿರೋ ಪೊಸಿಷನಲ್ಲಿ ಇರಲ್ಲ ವೈರ್ ಎಲ್ಲ ಬರಲ್ಲ ಸೊ ಅದೆಲ್ಲ ಬಿಗಿನಿಂಗ್ ಪ್ರಾಬ್ಲಮ್ಸ್ ಇರುತ್ತೆ ಈಗ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಬೇಕಾದ್ರೆ ದೊಡ್ಡ ದೊಡ್ಡ ವೈರ್ಸು ಸಿಗ್ಬೋದು ಇಲ್ಲ ನೀವು ರೋಡ್ ಸೈಡ್ ಎಲ್ಲಾನು ಮಾಡ್ಬೋದು ಬಟ್ ಇನ್ನೂ ಬಿಗಿನಿಂಗ್ ಅಲ್ವಾ ಸೊ ಆದ್ರಿಂದ ಸ್ವಲ್ಪ ಅವೆಲ್ಲ ರೆಡಿ ಮಾಡಿದ್ರೆ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿದ್ರೆ ಸ್ವಲ್ಪ ಒಳ್ಳೇದಾಗುತ್ತೆ ಯೂಸ್ ಆಗುತ್ತೆ ಒಟ್ಟಿನಾಗ ನಮ್ಗೆ ಏನು ಗೊತ್ತಾ ಇದ್ರೆ ಅಟ್ಲೀಸ್ಟ್ ಕ್ಲೀನ್ ಆಗಿರೋ ಕಡೆ ಮಾಡಿಬಿಟ್ರೆ ಹಿಂಗೆ ಚಾರ್ಜಿಂಗ್ ಮಾಡ್ಕೊಳಕ್ಕೆ ಸರಿ ಹೋಯ್ತದೆ ಹೌದು ಕೆಲವು ಕಡೆ ಹಾಕ್ತಾರೆ ಗಾಡಿಗಳು ಓಡಾಡ್ತಿರ್ತವೆ ಚಿಕ್ಕ ಚಿಕ್ಕ ರೋಡಲ್ಲಿ ಅಲ್ಲೇ ಚಾರ್ಜಿಂಗ್ ನೀವು ಗಾಡಿ ನಿಲ್ಸಕ್ಕಾಗಲ್ಲ ಪಾಪ ಅವ್ರ ಗಾಡಿಗಳು ನಿಂತಿರ್ತವೆ ಟ್ರಾಫಿಕ್ ಆಗುತ್ತೆ ಟ್ರಾಫಿಕ್ ಆಗುತ್ತೆ ಅವ್ರ ಗಾಡಿಗಳು ನಿಂತಿರ್ತವೆ ನಮ್ಗೆ ಹಾಕೋದು ಜಾಗ ಇಲ್ಲ ರೋಡಲ್ಲಿ ನಿಲ್ಸೋ ರೋಡಲ್ಲಿ ನಿಲ್ಸಿದ್ರೆ ಬರೋ ಗಾಡಿಗಳು ಎಲ್ಲೋಯ್ತವೆ ಪ್ರಾಬ್ಲಮ್ ಬರ್ತದೆ ಅಟ್ಲೀಸ್ಟ್ ಸ್ವಲ್ಪನಾದರೂ ಎಲ್ಲಾದರೂ ಪಾರ್ಕಿಂಗ್ ಇರೋ ಜಾಗಗಳಲ್ಲಿ ನೀಟಾಗಿರತ್ತೆ ಹಾಕ್ಬಿಟ್ರೆ ನಮಗೆ ಆರಾಮಾಗಿ ಒಂದು ಪಕ್ಷ ಒಂದೊಂದು ಟೈಮಲ್ಲಿ ಜಾಸ್ತಿ ಆದರೂ ಪರವಾಗಿಲ್ಲ ರೈಟು ಕರೆಕ್ಟಾಗಿ ಗಾಡಿ ನಿಲ್ಸ್ಬಿಟ್ಟು ಚಾರ್ಜಿಂಗ್ ಹಾಕೊಳ್ತಾರೋ ಇದ್ಬಿಟ್ರೆ ಟೆನ್ಷನ್ ಇರಲ್ಲ ಹೌದು ಪ್ರೈಸ್ ಜಾಸ್ತಿ ಆದೂ ಕರೆಕ್ಟಾಗಿ ಕೆಲಸ ಹಾಕ್ಬಿಟ್ರೆ ಸಾಕು ಇವಾಗ ಇವಾಗ ಬಂದಪ್ಪ ಇವಾಗ ಅದೇ ನೀವು 5 ಕಿಲೋಮೀಟರ್ 10 ಕಿಲೋಮೀಟರ್ ತಿರ್ಗಿ ಹುಡುಕೊಂಡ್ರೆ ಅಲ್ಲೇ ಹೋಯ್ತಲ್ಲ ಎಲ್ಲ ಅವಾಗೆಲ್ಲ ವೇಸ್ಟ್ ಚಾರ್ಜಿಂಗ್ ವೇಸ್ಟ್ ಆಗುತ್ತೆ ಆಮೇಲೆ ಸಡನ್ ಆಗಿ ನಿಂತೋಗ್ಬಿಟ್ರೆ ಅಣ್ಣ ಯಾವಾಗ ನಿಂತಿದ್ಯಾ ಒಂದ್ಸರಿ ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಅಭ್ಯಾಸ ಇರಲ್ವಲ್ಲ ಸ್ಟಾರ್ಟಿಂಗ್ ಎರಡೇ ದಿನಕ್ಕೆ ಎರಡೇ ದಿನಕ್ಕೆ ಅವ್ರು ದೊಡ್ಡದಾಗಿ 110, 115, 120ವರೆಗೂ ಬರ್ತದೆ ಅಂತ ನಾವು ಅದೇ ಜೋಶಲ್ಲಿ ಎರಡೇ ದಿನದಲ್ಲೇ ಅವರನ್ನೆಲ್ಲ ಟ್ರೈ ಮಾಡೋಣ ಆಮೇಲೆ ಏನ್ ಮಾಡಿದ್ವಿ ಆಮೇಲೆ ಪಾಪ ಯಾರ ಪಕ್ಕದಲ್ಲಿ ಈಗ ಹಿಂಗೆ ರೋಡ್ ಸೈಡ್ ಅಲ್ಲಿ ಯಾರನೋ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು 2-3 ಅಂಗಡಿಲೆ ಕೇಳಿ ಆಮೇಲೆ ಚಾರ್ಜಿಂಗ್ ಹಾಕೊಂಡು ಒಂದು ಅರ್ಧ ಗಂಟೆ ಹಾಕಿದ್ರೆ ಒಂದು 5-10 ಕಿಲೋಮೀಟರ್ ಹೋಗ್ಬೋದಾ 10 ಕಿಲೋಮೀಟರ್ ಆಮೇಲೆ ಚಾರ್ಜಿಂಗ್ ಹಾಕೊಂಡು ಸೀದಾ ಮನೆಗೆ ಹೋದ್ವಿ ಹಂಗಾಯ್ತು ನಂದು ಆಗಿದೆ ನಾನು ಅಥವಾ ತಳ್ಕೊಂಡು ಹೋಗಿದ್ದೀನಿ ಆಗಿದೆ ಅದೇ ಸ್ಟಾರ್ಟಿಂಗ್ ಎರಡೇ ದಿನಕ್ಕೆ ಅವರು ಕಂಪ್ನಿಯಿಂದ ಕೊಡ್ಬೇಕಾದ್ರೆ 100 ರೂಪಾಯಿ 120 ಬಂದಿದೆ ಅಂದ್ಬಿಟ್ರೆ ನಾನು ದೊಡ್ಡದಾಗಿ ಎರಡೇ ದಿನಕ್ಕೆ ಹಿಂಗಿದ್ರೆ ಇನ್ನೂ ಆಯ್ತಲ್ಲ ಬರ್ತದಲ್ಲ ಅಂತ ಆಮೇಲೆ ಸ್ಲೋ ಆಗೋಯ್ತು ಇದ್ಕಿದ್ದಂಗೆ ಏನು ಸ್ಲೋ ಆಯ್ತದಲ್ಲ ಅಂತ ನೋಡೋ ಚಾರ್ಜ್ ಖಾಲಿ ಅಲ್ಲ ಅಲ್ಲಿ ಸ್ವಲ್ಪ ಎಲ್ಲಿ ತೋರಿಸುತ್ತೆ ಚಾರ್ಜಿಂಗ್ದು ಅಲ್ಲ ಅಲ್ಲಿ ತೋರಿಸ್ತೀವಿ ಒಂದು ಸ್ವಲ್ಪ ತೋರಿಸಿ ಅದೇ ಇಲ್ಲ ಆಫ್ ಆಗೈತೆ ಇಲ್ಲ ಆಫ್ ಮಾಡಿದ್ರೆ ಗೊತ್ತಾಗೋದು ಅದು ಅಲ್ಲಿ ಚಾರ್ಜಿಂಗ್ ಆಫ್ ಮಾಡಿದ್ರೆ ಅಲ್ಲಿ ಗೊತ್ತಾಗಲ್ಲ ಬರ್ತದೆ ಇಲ್ಲ ಅಂದ್ರೆ ಬರಲ್ಲ ಇದರಲ್ಲಿ ಆನ್ ಆಗಲ್ಲ ಇದರಲ್ಲಿ ಓಕೆ ಈ ಗಾಡಿಲಿ ಸ್ಪೀಡ್ ಎಲ್ಲ ಹೋಗೋದಲ್ಲ ಎಲ್ಲ ತೋರಿಸುತ್ತೆ ಸ್ಪೀಡ್ ಎಲ್ಲ ತೋರಿಸುತ್ತೆ ಎಷ್ಟಾಗುತ್ತೆ ಸ್ಪೀಡು ಸ್ಪೀಡು 45-50 45-50ವರೆಗೂ ಹೋಗುತ್ತೆ ಪರವಾಗಿಲ್ಲ 45-50 ಎಲ್ಲ ಹೋಗುತ್ತೆ ಅಂದ್ರೆ ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು ಸರಿ ಅಣ್ಣ ಥ್ಯಾಂಕ್ಸ್ ಸೊ ನೋಡೋದಲ್ಲ ನಿಮ್ಗೆ ಏನು ಅನ್ನಿಸ್ತು ಲೈಕ್ ಎಲೆಕ್ಟ್ರಿಕ್ ಆಟೋ ಬಗ್ಗೆ ಒಂದು ಕಮೆಂಟ್ ಹಾಕ್ಬಿಡಿ ಹಂಗೆ ವೀಡಿಯೋ ಇಷ್ಟ ಆಗಿದ್ರೆ ಆದಷ್ಟು ಶೇರ್ ಮಾಡಿ ನಿಮ್ಮ ರಿವ್ಯೂಸ್ ಏನಾದರೂ ಇತ್ತು ಅಂದರೆ ಎಲೆಕ್ಟ್ರಿಕ್ ಗಾಡಿ ಬಗ್ಗೆ ಅದನ್ನು ಕಮೆಂಟ್ ಹಾಕಿ ಲೈಕ್ ನೋಡೋದಲ್ಲ ಹೆಂಗಿತ್ತು ಅಂತ ಸೇಮ್ ನಾರ್ಮಲ್ ಆಟೋ ಎಲ್ಲ ಹೆಂಗಿರುತ್ತೆ ಸೇಮ್ ಟು ಸೇಮ್ ಹಂಗೇನೆ ಎಲ್ಲನೂ ಜಸ್ಟ್ ಒಂದು ಬ್ಯಾಟ್ರಿ ಎಕ್ಸ್ಟ್ರಾ ಆಗಿರುತ್ತೆ ಒಂದು ಮೋಟ್ರ್ ಇರುತ್ತೆ ಒಂದು ಕಂಟ್ರೋಲರ್ ಇರುತ್ತೆ ಅದು ಬಿಟ್ಟರೆ ಇನ್ನೇನೂ ಇರಲ್ಲ ಅವ್ರು ಹೇಳಿದ್ದು ಅಷ್ಟೇ ಲೈಕ್ ಸ್ವಲ್ಪ ಕಾಯಬೇಕು ಎಲ್ಲ ಎಲೆಕ್ಟ್ರಿಕ್ ಗಾಡಿಗಳಲ್ಲೂ ಅಷ್ಟೇ ಚಾರ್ಜಿಂಗಿಗೆ ಅದಕ್ಕೆ ಕಾಯಲೇಬೇಕು ಇಲ್ಲಾಂದರೆ ಬೇರೆ ಆಪ್ಷನೇ ಇಲ್ಲ ಚಾರ್ಜ್ ಆಗೋವರೆಗೂ ಕಾಯಲೇಬೇಕು ಇನ್ನು ಸ್ಟಾರ್ಟಿಂಗ್ ಅಲ್ವಾ ಸೊ ಸ್ಮಾರ್ಟ್ ಫೋನ್ಗಳು ಬಂದಾಗ ಸ್ಟಾರ್ಟಿಂಗ್ ಅದು ಇಷ್ಟಿಷ್ಟೇ ಇತ್ತು ಇವಾಗ ನೋಡಿ ಹೆಂಗಿದೆ ಅಂತ ಅಷ್ಟೇ ಟೈಮ್ ಬೇಕು
ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬೈ ಇನ್ನೊಂದು ವಿಡಿಯೋ ಸಿಗೋಣ.